ಭಾನುವಾರ ನಮ್ಮ ರಾಜ್ಯಕ್ಕೆ ಕೊರೋನಾ ದೊಡ್ಡ ಮಟ್ಟದಲ್ಲಿ ಒಂದು ಶಾಕ್ ಅನ್ನು ಕೊಟ್ಟಿದೆ ಅಂತಂದ್ರೆ ಇವತ್ತು ಮಾರ್ನಿಂಗ್ ಹೆಲ್ತ್ ಬುಲೆಟಿನ್ ಅಲ್ಲಿ 54 ಪಾಸಿಟಿವ್ ಕೇಸ್ಗಳು ರಿಪೋರ್ಟ್ ಆಗಿರೋದು ಮುಂಬೈನ ಲಿಂಕ್ ಇದೀಗ ರಾಜ್ಯಕ್ಕೆ ಕಾಡ್ತಾ ಇರೋದು ಕೊರೋನಾದಿಂದ ಇವಾಗ ಕಾಡ್ತಾ ಇರೋದು ಮುಂಬೈನ ಲಿಂಕ್ ಅಲ್ಲಿಂದ ಬಂದವರೆಲ್ಲ ಕ್ವಾರಂಟೈನ್ ಮಾಡಿದ್ದಾರೆ ಪಾಸಿಟಿವ್ ಕೇಸ್ಗಳು ನೋಡೋದಾದ್ರೆ ನಾವು ಇವತ್ತಿನ ಪ್ರಕರಣಗಳನ್ನು ಗಮನಿಸಿದಾಗ 54 ಕೇಸಸ್ ಗಳ ಪೈಕಿ 40 ಪ್ರಕರಣಗಳಿಗೆ ಇರೋದು ಮುಂಬೈನ ಲಿಂಕ್ ಮುಂಬೈನಿಂದ ಆಗಮಿಸಿದ 40 ಮಂದಿಗೆ ಈಗ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿರೋದು ಅದರಲ್ಲೂ ಮಂಡ್ಯದ ವಿಚಾರವಾಗಿ ಹೇಳಲೇಬೇಕಾಗುತ್ತೆ ಅಂದ್ರೆ ಈ ಮುಂಬೈನ ಲಿಂಕ್ ನಿಂದ ಯಾವ ತರ ಸೋಂಕು ಸ್ಪ್ರೆಡ್ ಆಗ್ತಾ ಇದೆ ಆಘಾತ ಕೊಡ್ತಾ ಇದೆ ಅದು ಬಹುಶಃ ಸ್ಟಾರ್ಟ್ ಆಗಿದೆ ಮಂಡ್ಯ ಭಾಗದಿಂದ ಮಂಡ್ಯ ಜಿಲ್ಲೆಗೆ ಇವತ್ತು ಕೊರೋನಾ ಆಘಾತವನ್ನೇ ಕೊಟ್ಬಿಟ್ಟಿದೆ ಇವತ್ತು 22 ಕೇಸ್ಗಳಲ್ಲಿ 17 ಮಂದಿಗೆ ಮುಂಬೈ ಲಿಂಕ್ ಇದೆ ಅನ್ನೋದು ಗೊತ್ತಾಗಿದೆ ಕನ್ಫರ್ಮ್ ಆಗಿದೆ ಇನ್ನು ಕಲಬುರ್ಗಿಯ 6 ಪ್ರಕರಣಗಳು ಮುಂಬೈ ಪ್ರವಾಸದ ಲಿಂಕ್ ಅಲ್ಲಿ ಇರೋದು ಕೆಲವರೆಲ್ಲ ಏನು ಮಾಡ್ಬಿಟ್ಟಿದ್ದಾರೆ ಮುಂಬೈನಿಂದ ಕಳ್ಳದಾರಿ ಮುಖಾಂತರ ಬಂದಿದ್ದಾರೆ ತಪ್ಪಿಸ್ಕೊಂಡು ಮನೆಯೊಳಗೆ ಹೋಗ್ಬಿಟ್ಟಿದ್ದಾರೆ ಅಂತವರು ಸ್ವಯಂ ಪ್ರೇರಣೆಯಿಂದ ಟೆಸ್ಟ್ಗೆ ಒಳಗಾಗಬೇಕಾಗುತ್ತೆ ಇನ್ನು ಯಾದಗಿರಿಯ 3 ಕೇಸ್ಗಳಿಗೂ ಕೂಡ ಮುಂಬೈ ಪ್ರವಾಸದ ಲಿಂಕ್ ಇರೋದು ಧಾರವಾಡದ 3 ಶಿವಮೊಗ್ಗದಲ್ಲಿ 2 ಹೊಸ ಪ್ರಕರಣಗಳು ಇವತ್ತು ಪಾಸಿಟಿವ್ ಬಂದಿದೆಯಲ್ಲ ಅದು ಕೂಡ ಮುಂಬೈನ ಲಿಂಕ್ ಇನ್ನು ಹಾಸನದ ಎಲ್ಲಾ 6 ಕೇಸ್ಗಳಿಗೂ ಮತ್ತದೆ ಮುಂಬೈ ಪ್ರವಾಸದ ಲಿಂಕ್ ಇರೋದು ಕರ್ನಾಟಕಕ್ಕೆ ಇವತ್ತು ಮುಂಬೈ ಸೋಂಕಿನ ಶಾಕ್ ದೊಡ್ಡ ಮಟ್ಟದಲ್ಲೇ ಆಗ್ಬಿಟ್ಟಿದೆ ಇವತ್ತಿನ 54 ಕೇಸ್ಗಳ ಪೈಕಿ 40 ಪ್ರಕರಣಗಳಿಗೆ ಇರೋದು ಮುಂಬೈನ ಲಿಂಕ್ 40 ಜನ ಇವರು ಪಾಸಿಟಿವ್ ಏನು ಬಂದಿದೆ 54 ರಲ್ಲಿ 40 ಕೇಸ್ಗಳು ಮುಂಬೈದು ಸೋ ಅದನ್ನೆಲ್ಲ ಕ್ವಾರಂಟೈನ್ ಅಲ್ಲಿ ಇಟ್ಟಿದ್ರು 40 ಪಾಸಿಟಿವ್ ಬಂದಿದೆ ಮುಂಬೈ ಲಿಂಕ್ ನಿಂದಾಗಿ ಇವತ್ತು ಮಂಡ್ಯ ಜಿಲ್ಲೆಗೆ ದೊಡ್ಡ ಮಟ್ಟದಲ್ಲಿ ಈ ಮುಂಬೈನ ಲಿಂಕ್ ಹೊರತ ಕೊಟ್ಟಿರೋದು 22 ಕೇಸ್ಗಳ ಪೈಕಿಯಲ್ಲಿ 17 ಮಂದಿಗೆ ಮುಂಬೈ ಪ್ರವಾಸದ ಲಿಂಕ್ ಇದೆ ಇನ್ನು ಕಲಬುರ್ಗಿ 6 ಪ್ರಕರಣಗಳು ಮುಂಬೈ ಪ್ರವಾಸದ ಲಿಂಕ್ ಅನ್ನು ಹೊಂದಿದೆ ಈಗ ಒಂದೊಂದಾಗಿ ಶಾಕ್ ಗಳನ್ನು ಕೊಡ್ತಾ ಇರೋದು ಯಾಕಂದ್ರೆ ಫಸ್ಟ್ ನಾವು ನೋಡಿದಂಗೆ ತಬ್ಲಿಗಿಗಳದಾಯ್ತು ಶಾಕ್ ಅದೇನು ಇನ್ನೇನು ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಹೇಳ್ತಿರುವಾಗ ಈಗ ಮುಂಬೈನ ಒಂದು ಲಿಂಕ್ ಇದೆಯಲ್ಲ ಇದು ಆಘಾತವನ್ನು ಕೊಡ್ತಾ ಇದೆ ಹೊಡೆತವನ್ನು ಕೊಡ್ತಾ ಇದೆ ಈಗ ಆಲ್ಮೋಸ್ಟ್ ಪಾಸಿಟಿವ್ ಕೇಸ್ಗಳು ಕಳೆದ ಒಂದು 3-4 ದಿನಗಳಿಂದ ನಾವು ಏನು ನೋಡ್ಕೊಂಡು ಬರ್ತಾ ಇದೀವಿ ಅವೆಲ್ಲವೂ ಕೂಡ ಮುಂಬೈ ಪ್ರವಾಸದ ಲಿಂಕ್ ಯಾದಗಿರಿಯನ್ನು ಕೂಡ ಬಿಟ್ಟಿಲ್ಲ 3 ಕೇಸ್ಗಳಿಗೂ ಮುಂಬೈ ಪ್ರವಾಸದ ಲಿಂಕ್ ಇರೋದು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ಸೌಮ್ಯ ಕಳಸ ಈ ಕೊರೋನಾ ಅನ್ನೋದು ಒಂದಾದ್ಮೇಲೆ ಒಂದು ರೀತಿಯಲ್ಲಿ ಹೆಂಗ್ ಹೊರತ ಕೊಡ್ತಾ ಇದೆ ಈ ಲಿಂಕ್ ಗಳ ಬಗ್ಗೆ ನಾವು ಮಾತಾಡೋದಾದ್ರೆ ತಬ್ಲಿಗಿ ಆಯ್ತು ನಂಜನಗೂಡಿನ ನಂಜಾಯ್ತು ಅದಾದ್ಮೇಲೆ ಈಗ ಮುಂಬೈ ಒಂಥರ ಆತಂಕ ಆಗ್ತಾ ಇದೆ ಅಂದ್ರೆ ಈಗ ಬೇರೆ ರಾಜ್ಯದಿಂದ ಬಂದವರು ಅಫ್ಕೋರ್ಸ್ ಕ್ವಾರಂಟೈನ್ ಮಾಡ್ತಾ ಇದಾರೆ ಬಟ್ ಈ ಮುಂಬೈ ಹೆಂಗ್ ಕಾಡ್ತಾ ಇದೆ ರಾಜ್ಯಕ್ಕೆ ಅಂತ ಶರ್ಮಿತಾ ಮುಂಬೈನಲ್ಲಿ ಅದರಲ್ಲೂ ಮಹಾರಾಷ್ಟ್ರದ ನಾನಾ ಕಡೆ ಮುಂಬೈನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೋಂಕಿತರು ಇರೋದು ಗೊತ್ತೇ ಇದೆ ಪ್ರತಿದಿನ 100 ಸಂಖ್ಯೆಯಲ್ಲಿ ಅಲ್ಲಿ ಪಾಸಿಟಿವ್ ಕೇಸ್ಗಳು ರಿಪೋರ್ಟ್ ಆಗ್ತಾನೆ ಇದೆ ಸೊ ಒಂದು ಕಡೆ ಮುಂಬೈನಿಂದ ಬೇರೆ ರಾಜ್ಯಗಳಿಗೆ ಯಾರ್ಯಾರು ಹೊರಡ್ತಾ ಇದ್ದಾರೆ ಅವರಿಗೆ ಪ್ರಾಥಮಿಕ ಹಂತದಲ್ಲಿ ಅಲ್ಲಿ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ನಿಜ ಆದ್ರೆ ಅಲ್ಲಿ ನೆಗೆಟಿವ್ ಬಂದಂತವರು ಕೂಡ ಅವರವರ ರಾಜ್ಯಗಳಿಗೆ ಮರಳಿದ ನಂತರ ಪಾಸಿಟಿವ್ ಆಗ್ತಾ ಇರುವಂತಹ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲೇನೆ ಇವತ್ತಿನವರೆಗೂ ಬಂದಿರುವಂತಹ ಕೇಸ್ಗಳಲ್ಲಿ ಈ ಅಂತಾರಾಜ್ಯ ಪ್ರಯಾಣ ಮಾಡಿ ಬಂದಿರುವಂತವರಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಬಂದಿರೋದು ಮುಂಬೈನಿಂದ ಬಂದಿರುವಂತಹ ಪ್ರಯಾಣಿಕರಲ್ಲೇ ನೆಕ್ಸ್ಟ್ ಅಂದ್ರೆ ನಾವು ಡೆಲ್ಲಿ ನೋಡ್ಬೋದು ತಬ್ಲಿಗೆ ಒಂದು ಗಂಟೆ ಆಯ್ತು ಅದಲ್ಲದೆ ಕೂಡ ದೆಹಲಿಯಿಂದ ಪ್ರಯಾಣ ಮಾಡಿದಂತವ್ರು ಅದ್ರ ನೆಕ್ಸ್ಟ್ ಬರ್ತಾರೆ ಅಹಮದಾಬಾದ್ ಅವರು ಅದ್ರ ನಂತರದ ಒಂದು ಸ್ಥಾನದಲ್ಲಿ ಬರ್ತಾರೆ ಸೊ ಮುಂಬೈಗೆ ವ್ಯಾಪಾರದ ನಿಮಿತ್ತ ಕೆಲಸದ ನಿಮಿತ್ತ ಮತ್ತು ಎಜುಕೇಶನ್ ಶಿಕ್ಷಣದ ನಿಮಿತ್ತ ಅನೇಕ ಜನರು ಕರ್ನಾಟಕದಿಂದ ಮುಂಬೈಗೆ ಪ್ರಯಾಣ ಮಾಡಿರ್ತಾರೆ ಅಲ್ಲೇ ಸೆಟ್ಲ್ ಆದಂತವ್ರು ಇರ್ತಾರೆ ಅನೇಕರು ಸೊ ಅವರೆಲ್ಲರಲ್ಲಿ ಇವಾಗ ನಿಧಾನಕ್ಕೆ ಏನು 2-3 ತಿಂಗಳು ಹತ್ರ ಲಾಕ್ಡೌನ್ ಅಂತ ಆದಾಗ ಅವರೆಲ್ಲರೂ ಮನೆಗೆ ಮರಳುವಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ ಪರ್ಮಿಷನ್ಸ್ ನ ತಗೊಂಡು ಬಂದ್ರೂ ಕೂಡ ಇಲ್ಲಿ ಬಂದು ಕ್ವಾರಂಟೈನ್ ಆಗುವಂತ ಸಂದರ್ಭದಲ್ಲಿ ಅವರಲ್ಲಿ ಅನೇಕರಲ್ಲಿ ಪಾಸಿಟಿವ್ ಆಗಿರೋದನ್ನ ನಾವು ನೋಡಿದ್ವಿ ಒಂದು ಮುಂಬೈನಲ್ಲಿ ಯಾವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಮನೆಗಳಲ್ಲೇ ಇದ್ರ ಅಥವಾ ಹೊರಗಡೆ ಓಡಾಡ್ತಾ ಇದ್ರ ಅಥವಾ ಅವರ ಸಂಪರ್ಕದಲ್ಲಿ ಸಂಪರ್ಕ ಹೇಗಿತ್ತು ಜನರ ಜೊತೆ ಇದ್ರ ಬಗ್ಗೆ ನಮ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಅದು ಅಲ್ಲಿ ಎಷ್ಟು ಕಟ್ಟುನಿಟ್ಟಾದ ಕ್ರಮಗಳನ್ನ ತಗೊಂಡಿತ್ತು ಅಲ್ಲಿಯ ಸರ್ಕಾರ ಅಂತ ಸೊ ಇಲ್ಲಿ ಬಂದು ಪರೀಕ್ಷೆ ಮಾಡಿದಾಗ ಮಾತ್ರ ಅನೇಕರು ಪಾಸಿಟಿವ್ ಬಂದಿರೋದು ಬಹುಶಃ ಈ ಸಂಖ್ಯೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ ಏಕೆಂದ್ರೆ ಅಲ್ಲಿಂದ ಬಂದಂತವ್ರ ಇನ್ನು ಮುಗ್ದಿಲ್ಲ ಅನೇಕರು ಇನ್ನು ಪಾಸ್ ಗೆ ಅಪ್ಲೈ ಮಾಡಿದವರು ಪರ್ಮಿಷನ್ ತಗೊಂಡವರು ಸ್ವಂತ ವಾಹನದಲ್ಲಿ ಬರ್ತಾ ಇರೋರು ಎಲ್ಲರೂ ಕೂಡ ಇದ್ದಾರೆ ಗೌರ್ಮೆಂಟ್ ಕ್ವಾರಂಟೈನ್ ಸೆಂಟರ್ಸ್ ಇರ್ಬೋದು ಅಥವಾ ಹೋಟೆಲ್ಸ್ ಅಲ್ಲಿ ಇರ್ಬೋದು ಅಲ್ಲೆಲ್ಲ ಕೂಡ ಮುಂಬೈನಿಂದ ಬಂದಂತವರ ಸಂಖ್ಯೆನೇ ಅತಿ ಹೆಚ್ಚಿರುವಂತದ್ದು ಕನ್ನಡಿಗರೇ ಅಲ್ಲಿಂದ ಇಲ್ಲಿ ಬಂದಂತವ್ರು ಇವರೆಲ್ಲ ಆಗಿದ್ದಾರೆ ಅದಲ್ಲದೆ ಅವರಿಂದ ನೇರವಾಗಿ ಅವರಿಗೆ ಪಾಸಿಟಿವ್
ಇರೋದು ಒಂದಾದ್ರೆ ಇನ್ನೊಂದು ಅವರ ಜೊತೆ ಬಂದಂತಹ ಪ್ರಯಾಣಿಕರು ಈಗ ಒಂದು ಇಡೀ ವೆಹಿಕಲ್ ನಲ್ಲಿ ಒಂದು ಬಸ್ ನಲ್ಲಿ ಬಂದಿದ್ದಾರೆ ಅಂತ ಆದ್ರೆ ಅವರಲ್ಲಿ ಕೇವಲ ಒಂದಿಬ್ಬರಿಗೆ ಮಾತ್ರ ಪಾಸಿಟಿವ್ ಇದ್ರೂ ಕೂಡ ನಂತರದ ದಿನಗಳಲ್ಲಿ ಕ್ವಾರಂಟೈನ್ ಪೀರಿಯಡ್ ಮುಗಿಯೋದ್ರೊಳಗೆ ಆ ಬಸ್ಸಿನ ಪ್ರಯಾಣಿಕರಲ್ಲಿ ಮತ್ತಷ್ಟು ಜನರಿಗೆ ಪಾಸಿಟಿವ್ ಆಗುವಂತ ಒಂದು ಸಾಧ್ಯತೆ ಕೂಡ ಅಪಾಯ ಕೂಡ ಇದ್ದೇ ಇರುತ್ತೆ. ಸೊ ಬಹುಶಃ ಈ ಮುಂಬೈ ಸೀರೀಸ್ ಕರ್ನಾಟಕದಲ್ಲಿ ಸದ್ಯಕ್ಕೆ ಮುಗಿಯೋದಿಲ್ಲ ಅಂತ ಅನ್ಸುತ್ತೆ. ಕನಿಷ್ಠ ಪಕ್ಷ ಡಬಲ್ ಬಂದವರು ಕ್ವಾರಂಟೈನ್ ಆಗಿರೋರು ಒಂಥರ ಟೆನ್ಷನ್ ತಂದಿಟ್ರೆ ಈಗ ಸುಮಾರು ಜನ ಏನ್ ಮಾಡ್ಬಿಟ್ಟಿದ್ದಾರೆ, ಈಗ ಕಳ್ಳ ರೂಟ್ ಇಂದ ಬಂದಿರೋರು ಶಾರ್ಟ್ ಕಟ್ ಇಂದ ಬಂದು ಮನೆ ಸೇರ್ಕೊಂಡವ್ರು ಇದಾರೆ. ಸೊ ಅವರನ್ನು ಕೂಡ ಟ್ರೇಸ್ ಔಟ್ ಮಾಡೋದು ಕಷ್ಟ ಆಗುತ್ತೆ. ಸ್ವಯಂ ಪ್ರೇರಣೆಯಿಂದ ಅವರೇ ಟೆಸ್ಟ್ಗೆಲ್ಲ ಬಂದ್ರೆ ಅವ್ರ ಫ್ಯಾಮಿಲಿನ ಅವ್ರ ಊರನ್ನ ಅವ್ರು ಉಳಿಸ್ದಂಗ ಆಗುತ್ತೆ. ಆ ನಿಟ್ಟಿನಲ್ಲಿ ಏನಾದ್ರೂ ಚಿಂತನೆ ಆಗ್ತಾ ಇದೆಯಾ ಟ್ರೇಸ್ ಔಟ್ ಮಾಡೋದಕ್ಕೆ ಆರೋಗ್ಯ ಇಲಾಖೆಯಿಂದ? ರ್ಯಾಂಡಮ್ ಆಗಿ ಟ್ರೇಸ್ ಔಟ್ ಮಾಡೋದು ಕಷ್ಟ ಆಗುತ್ತೆ ಯಾವಾಗ್ಲೂ ಆದ್ರೂ ಕೂಡ. ಆರಂಭಿಕ ಹಂತದಿಂದ ಆರೋಗ್ಯ ಇಲಾಖೆ ಇದನ್ನೇ ಹೇಳ್ತಾ ಬಂದಿದೆ ಶರ್ಮಿತಾ, ನೀವೇ ಬಂದು ರಿಪೋರ್ಟ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ. ಸೊ ತಬ್ಲಿಕಿ ವಿಚಾರದಲ್ಲೂ ಕೂಡ ನಾವಿದನ್ನ ನೋಡಿದ್ವಿ, ಇವತ್ತಿನವರೆಗೂ ಅನೇಕರು ಅವರಲ್ಲಿ ಇನ್ನೂ ಟ್ರ್ಯಾಕ್ ಮಾಡೋದಿಕ್ಕಾಗಿಲ್ಲ. ಯಾವಾಗ ತುಂಬಾ ಅವರಿಗೆ ಅನಾರೋಗ್ಯ ಉಂಟಾಗಿ ಸಿವಿಯರಿಟಿ ಜಾಸ್ತಿ ಆಗಿ ಬೇರೆ ದಾರಿ ಕಾಣದೇ ಅವ್ರ ಸುತ್ತ ಇದ್ದವ್ರನ್ನ ಆಸ್ಪತ್ರೆಗೆ ಸೇರಿಸಿ ಅಲ್ಲಿ ಪರೀಕ್ಷೆ ಆಗಿ ನಂತರ ಪಾಸಿಟಿವ್ ಅಂತ ಗೊತ್ತಾಗುತ್ತೋ, ಆ ಹಂತದವರೆಗೂ ಪಕ್ಷ ಅವರು ಕಾಯೋ ರೀತಿನಲ್ಲೇ ಇದ್ದಾರೆ. ಜೊತೆಗೆ ಅನೇಕರು ಗೋಡೆ ಹಾರಿ ತಪ್ಪಿಕೊಂಡು ಹೋಗುವಂತದ್ದು, ಪಾಸಿಟಿವ್ ಅಂತ ಗೊತ್ತಾಗ್ತಿಲ್ಲೇ ಊರು ಬಿಟ್ಟು ಹೋಗುವಂತ ಓಡ್ಬಾರಂತರು, ಇಂಥ ಪ್ರಕರಣಗಳು ಕೂಡ ಸಾಕಷ್ಟು ನಾವು ನಮ್ಮ ರಾಜ್ಯದಲ್ಲೇ ನೋಡ್ತಾ ಇದೀವಿ. ಸೊ ಜನ ತಾವೇ ಬಂದು ವಾಲಂಟರಿ ಆಗಿ ಒಂದು ಟೆಸ್ಟ್ ಮಾಡಿಕೊಂಡು ನೆಗೆಟಿವ್ ಅಂತ ರಿಪೋರ್ಟ್ ಬಂದ್ರೆ ಅವರಿಗೆ ಅದು ಸಮಾಧಾನದ ವಿಚಾರ. ಒಂದ್ ವೇಳೆ ಪಾಸಿಟಿವ್ ಅಂತ ಬಂದ್ರೂ ಕೂಡ ಸೂಕ್ತ ಚಿಕಿತ್ಸೆ, ತುಂಬಾ ಉತ್ತಮ ಚಿಕಿತ್ಸೆ ನಮ್ಮ ರಾಜ್ಯದಲ್ಲೇ ಸಿಗ್ತಾ ಇದೆ. ಇದೆಲ್ಲದರ ನಡುವೆ ಜನ ಅದು ಬಚ್ಚಿಟ್ಕೊಳ್ಳೋದು ಅಥವಾ ಅವ್ರು ಹೇಳಿದರೆ ಈ ಕಳ್ಳದಾರಿನಲ್ಲಿ ಬಂದು ಮನೆ ಸೇರ್ಕೊಳ್ಳೋದು ಇದನ್ನೆಲ್ಲ ಮಾಡಿದ್ರೆ ಕೇವಲ ಅವ್ರು ತಮ್ಮನ್ನ ಮಾತ್ರ ಅಲ್ಲ ತಮ್ಮ ಇಡೀ ಕುಟುಂಬವನ್ನ ಅಪಾಯಕ್ಕೆ, ಅದು ಜೀವನ ಮರಣದ ಅಪಾಯಕ್ಕೆ ತಲುಪಿಸ್ತಾರೆ. ಯಾಕೆಂದ್ರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ಬೋದು, ಹಿರಿಯರು ಇರ್ಬೋದು, ಅವರೆಲ್ಲರಿಗೂ ಅತಿ ಹೆಚ್ಚು ಮುತುವರ್ಜಿ ಬೇಕಾಗುತ್ತೆ, ಅವರೆಲ್ಲರಿಗೂ ಜಾಸ್ತಿ ಸೇಫ್ ಆಗಿರ್ಬೇಕಾಗುತ್ತೆ. ನಾವೇ ಪ್ರೈಮರಿ ಕಾಂಟ್ಯಾಕ್ಟ್ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಎಷ್ಟೊಂದು ಜನ ಪಾಸಿಟಿವ್ ಆಗಿರೋದನ್ನು ಪ್ರತಿದಿನ ನೋಡ್ತಾ ಇದೀವಿ. ಅದನ್ನ ನೋಡಿದ ನಂತರ ಆದ್ರೂ ಈ ರೀತಿ ಮಾಡದಲ್ಲೇ ಜನ ತಮ್ಮಾಗೆ ಬಂದು ಸೆಲ್ಫ್ ರಿಪೋರ್ಟ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ ಶರ್ಮಿತಾ. ಮತ್ತೊಂದು ವಿಚಾರ ಸೌಮ್ಯ, ಈಗ ಇಷ್ಟು ದಿನ ಏನಿತ್ತು ಇಲ್ಲೇ ಯಾರಲ್ಲಿ ಪಾಸಿಟಿವ್ ಇದೆ ಅದು ಹುಡುಕೋದಾದ್ರೆ, ಇವಾಗ ಈಗ ವಲಸೆ ಜನ ಬರ್ತಾ ಇದಾರೆ, ಕಾರ್ಮಿಕರು ಇರ್ಬೋದು, ಜೊತೆಗೆ ಈಗ ಬೇರೆ ಬೇರೆ ಕಡೆ ಕನ್ನಡಿಗರು ಇದಾರಲ್ಲ ಅವ್ರನ್ನ ಕರೆಸ್ಕೊಳ್ಳುವಂತ ಪ್ರಯತ್ನಗಳು. ಸೊ ಇವಾಗ ಒಂಥರ ಚಾಲೆಂಜ್, ರಾಜ್ಯ ಸರ್ಕಾರಕ್ಕೂ ಚಾಲೆಂಜ್, ಜಿಲ್ಲಾಡಳಿತಕ್ಕೂ ಚಾಲೆಂಜ್, ಅದನ್ನ ಹೆಂಗ್ ಫೇಸ್ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕು ಆಯಾ ಜಿಲ್ಲಾಡಳಿತಗಳು. ಎಲ್ಲ ಕಡೆ ಜಿಲ್ಲಾ ಬಾರ್ಡರ್ಸ್ ಅಲ್ಲಿ ಕೂಡ ತುಂಬಾ ಕಟ್ಟುನಿಟ್ಟಾಗಿ ಒಂದು ಪರೀಕ್ಷೆಗಳನ್ನು ಆಗ್ಲೇ ಮಾಡ್ತಾ ಇದ್ದಾರೆ ಶರ್ಮಿತ. ಯಾವಾಗ ಪರ್ಮಿಷನ್ ಸಿಕ್ತು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಜನ ತೆರಳಬಹುದು, ಪ್ರಯಾಣ ಮಾಡಬಹುದು ಅಂತ, ಜೊತೆಗೆ ಇಲ್ಲಿ ಬರಬೇಕು ಅಂದ್ರೂ ಅವರು ಸಾಕಷ್ಟು ಡಾಕ್ಯುಮೆಂಟ್ಸ್ ಕ್ಲಾರಿಫಿಕೇಶನ್ ಮಾಡ್ಕೊಂಡೇ ಬರಬೇಕು. ಎಲ್ಲಾ ರಾಜ್ಯಗಳು ಕೂಡ ತಮ್ಮ ರಾಜ್ಯದೊಳಗೆ ಬೇರೆ ರಾಜ್ಯದವ್ರನ್ನ ಅಥವಾ ತಮ್ಮದೇ ರಾಜ್ಯದವರು ಬೇರೆ ಕಡೆ ಹೋಗಿ ಪ್ರಯಾಣ ಮಾಡಿ ಬರ್ತೀವಿ ವಾಪಸ್ಸು ಅಂದ್ಕೊಳ್ಳೆ ಅವ್ರನ್ನ ಒಪ್ಕೊಳ್ತಾ ಇಲ್ಲ, ಕೆಲವೇ ರಾಜ್ಯಗಳು ಮಾತ್ರ ಒಪ್ಕೊಳ್ತಾ ಇರೋದು. ಕರ್ನಾಟಕ ಈ ಒಂದು ವಿಚಾರಕ್ಕೆ ಒಪ್ಕೊಂಡಾಗ ನಮ್ಮ ಬೇರೆ ಕಡೆ ಇರುವಂತಹ ಕನ್ನಡಿಗರು ವಾಪಸ್ ಮನೆಗೆ ಮರಳೋದಿಕ್ಕೆ ತಮ್ಮ ತಮ್ಮ ಊರುಗಳಿಗೆ ಹೋಗೋದಿಕ್ಕೆ ಇಷ್ಟಪಡ್ತಾರೆ ಅಂತ ಆದಾಗ ಅವಾಗ್ಲೇ ರೆಡಿ ಆಗಿದ್ರು. ರೆಡಿ ಆದ ನಂತರ ಅಷ್ಟೇ ಅವರು ಪರ್ಮಿಷನ್ ಕೊಟ್ಟಿರೋದು. ಎಲ್ಲಾ ರೀತಿಯಿಂದನೂ ಸಕಲ ಸನ್ನದ್ಧರಾಗಿ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಫೆಸಿಲಿಟೀಸ್ ಇರ್ಬೋದು, ಬಂದವರೆಲ್ಲರೂ ಒಂದ್ ವೇಳೆ ಪಾಸಿಟಿವ್ ಅಂತ ಆದ್ರೂ ಅವ್ರಿಗೆ ಟ್ರೀಟ್ಮೆಂಟ್ ಮಾಡುವಂತಹ ಸೌಕರ್ಯಗಳಿರ್ಬೋದು, ಇದೆಲ್ಲವನ್ನು ತಯಾರು ಮಾಡಿಕೊಂಡ ನಂತರ ಅಷ್ಟೇ ಪರ್ಮಿಷನ್ ಕೊಟ್ಟಿರೋದ್ರಿಂದ ಎಷ್ಟೇ ಸಂಖ್ಯೆಯಲ್ಲಿ ಬಂದ್ರು ನಾವು ರೆಡಿ ಇದೀವಿ ಅಂತ ಆರೋಗ್ಯ ಇಲಾಖೆ ಹೇಳಿದೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಸೋ ಮಚ್ ಕಳಸ ತಮ್ಮ ಇನ್ಫಾರ್ಮೇಶನ್ಗೆ. ಕಲಬುರಗಿ ಜಿಲ್ಲೆಗೂ ಕೂಡ ಮುಂಬೈ ಪ್ರವಾಸದ ಶಾಕ್ ಇವತ್ತು ಜೋರಾಗೆ ತಟ್ಟಿದೆ. ಒಟ್ಟು 10 ಕೇಸ್ಗಳ ಪೈಕಿ 6 ಪ್ರಕರಣಗಳಿಗೆ ಮುಂಬೈ ಲಿಂಕ್ ಇದೆ ಅನ್ನೋದು ಗೊತ್ತಾಗಿದೆ. ಅವರೆಲ್ಲ ಶ್ರಮಿಕ್ ರೈಲಲ್ಲಿ ಬಂದಿದ್ರಂತೆ. ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕಲಬುರಗಿ ರಿಪೋರ್ಟರ್ ಶಿವರಾಮ ಅಸುಂಡಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಅಸುಂಡಿ, ಈಗ ವಲಸೆ ಕನ್ನಡಿಗರೇ ಇರ್ಬೋದು, ಬೇರೆ ಕಡೆ ನೆಲೆಸಿರೋರು, ವಲಸೆ ಕಾರ್ಮಿಕರು ಪ್ಲಸ್ ತವರಿಗೆ ಮರಳಿರೋರು, ಇವರಿಂದ ಸ್ವಲ್ಪ ಇದೀಗ ಆತಂಕ ಎದುರಾಗ್ತಾ ಇದೆ. ಕಲಬುರಗಿ ಭಾಗದಲ್ಲಿ ಮುಂಬೈನ ಲಿಂಕ್ ಯಾವ ರೀತಿ ಶಾಕ್ ಕೊಡ್ತಾ ಇದೆ ಹಂಗಾದ್ರೆ? ಶರ್ಮಿತ, ಖಂಡಿತ ಮುಂಬೈ ಇದೇನು ಮಹಾರಾಷ್ಟ್ರದಿಂದ ಬಂದಂತ ವಲಸಿಗರು ದೊಡ್ಡ ಪ್ರಮಾಣದಲ್ಲೇ ಶಾಕ್ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ಈ ಹಿಂದೆ 8 ಜನರಿಗೆ ಅಲ್ಲಿಂದ ಮುಂಬೈಯಿಂದ ಬಂದಂತ 8 ಜನರಿಗೆ ಸೋಂಕು ತಗ್ಗಿತ್ತು. ಇವತ್ತು ಒಂದೇ ದಿನ 6 ಜನರಿಗೆ ಸೋಂಕಿರೋದು ದೃಢಪಟ್ಟಿದೆ. ಈ ಪೈಕಿ 3 ಬಾಲಕರಿದ್ದಾರೆ ಮತ್ತು 3 ಪುರುಷರಿದ್ದಾರೆ. ಇವರು ಮೊನ್ನೆ ಅಷ್ಟೇ ಶ್ರಮಿಕ್ ಎಕ್ಸ್ಪ್ರೆಸ್ ಮೂಲಕ ಕಲಬುರಗಿಗೆ ಆಗಮಿಸಿದ್ರು ಮತ್ತು ಬಸ್ಗಳ ಮೂಲಕ ಸಹ ಬರ್ತಾ ಇದ್ದಾರೆ ಮುಂಬೈಯಿಂದ. ಇದರಿಂದಾಗಿ ಏನಂದ್ರೆ ಇಲ್ಲಿ ಸುಮಾರು 18,000 ಹೆಚ್ಚು ಜನ ಇಲ್ಲಿವರೆಗೂ ವಲಸಿಗರು. ಈಗ ಅವರು ಏನು ಯಾರ್ಯಾರಿಗೆ ಲಕ್ಷಣ ಕಾಣಿಸ್ತಾ ಇದೆ ಅವ್ರಿಗೆ ತ್ರೋಟ್ ಸ್ಯಾಂಪಲ್ ತಗೊಂಡು ಲ್ಯಾಬ್ ಕಳಿಸ್ತಾ ಇದಾರೆ, ಅಂತವ್ರು ಸೋಂಕು ದೃಢಪಡ್ತಾ ಇದೆ. ಹೀಗಾಗಿ ವಲಸಿಗರಿಂದ ಇಲ್ಲಿ ಜಿಲ್ಲೆಯಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಈಗ ಶತಕದ ಗಡಿ ದಾಟಿದೆ. ಇವತ್ತು ಒಟ್ಟು 104 ಸೋಂಕಿತರ ಸಂಖ್ಯೆ 104 ಏರಿದೆ. ಅದರಲ್ಲಿ ಸೋಂಕಿತ ಏನು ಮುಂಬೈಯಿಂದ ಬಂದಂತ ವಲಸಿಗರ ಸಂಖ್ಯೆನೂ ಅದ ಪ್ರಮಾಣ ಜಾಸ್ತಿ ಆಗ್ತದೆ. ಅದ್ರ ಪರ್ಟಿಕ್ಯುಲರ್ ಆಗಿ ಏನು 3-4 ದಿನಗಳಿಂದಾಗಿ ವಲಸಿಗರ ಸಂಖ್ಯೆ ಅಂದ್ರೆ ವಲಸಿಗರ ಸಂಖ್ಯೆನೇ ಜಾಸ್ತಿ ಆಗ್ತಾ ಇದೆ ಸೋಂಕಿತರ ಸಂಖ್ಯೆ.
ಹೀಗಾಗಿ ವಲಸಿಗರು ಒಂದು ರೀತಿಯಲ್ಲಿ ಆತಂಕ ಸೃಷ್ಟಿಸಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಇದು ಸೋಂಕಿತರ ಸಂಖ್ಯೆ ವಲಸಿಗರ ಸೋಂಕಿತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಆತಂಕ ಎದುರಾಗಿದೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಶಿವರಾಮ ಸುನಿ ತಮ್ಮ ಇನ್ಫಾರ್ಮೇಶನ್ಗೆ. ಮತ್ತೆ ಮಂಡ್ಯ ಭಾಗಕ್ಕೂ ಅಷ್ಟೇ, ಮುಂಬೈನ ಲಿಂಕ್ ಕಳೆದ ಒಂದು ವಾರದಿಂದ ದೊಡ್ಡ ಮಟ್ಟದಲ್ಲಿ ಶಾಕ್ ಕೊಡ್ತಾ ಇದೆ. ಮಂಡ್ಯದಲ್ಲಿ ಇವತ್ತು 22 ಮಂದಿಗೆ ಕೊರೋನಾ ಪಾಸಿಟಿವ್ ಅಂತ ಗೊತ್ತಾಗಿರೋದು. ಆ 22 ಕೇಸ್ಗಳ ಪೈಕಿ 17 ಮಂದಿಗೆ ಮುಂಬೈನ ಲಿಂಕ್ ನಿಂದಾನೇ ಈ ಪಾಸಿಟಿವ್ ಅಂತ ಬಂದಿರೋದು, ಸೋಂಕು ಸ್ಪ್ರೆಡ್ ಆಗಿರೋದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಾಘವೇಂದ್ರ. ರಾಘವೇಂದ್ರ, ಅದೇನೋ ಮಂಡ್ಯದಲ್ಲಿ ಕಳೆದ ಒಂದು ವಾರದಿಂದ ಮುಂಬೈ ಅಂತ ಹೆಸರು ಕೇಳಿದ್ರೆ ಸಾಕು ಜನ ಬೆಚ್ಚ ಬೀಳ್ತಾ ಇದ್ದಾರೆ, ಆ ತರ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಇವತ್ತಂತೂ ದೊಡ್ಡ ಮಟ್ಟದಲ್ಲಿ ಶಾಕ್ ಆಗಿದೆ. ಏನಿದು ಟ್ರಾವೆಲ್ ಹಿಸ್ಟ್ರಿ, ಏನೇನ್ ಕತೆ ಆಗಿದೆ? ಖಂಡಿತವಾಗಿ ಶರ್ಮಿತಾ, ಏನಿವತ್ತು ಸಕಲ ನಡೆಗೆ ಕರಾಳ ಭಾನುವಾರ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವತ್ತು ಬರೋಬ್ಬರಿ ಒಂದೇ ದಿವಸ 22 ಮುಂಬೈನ ಸೋಂಕುಗಳು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕಾಣಿಸ್ಕೊಂಡಿದೆ. ಹೀಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಈಗ ಸೋಂಕಿತ ಸಂಖ್ಯೆ 72ಕ್ಕೆ ಏರಿಕೆಯಾಗಿದೆ. ಇದರಿಂದಾಗಿ ಈಗ ಮಂಡ್ಯ ಜಿಲ್ಲೆಯೇ ಬೆಚ್ಚಿ ಬಿದ್ದಿರುವಂತದ್ದು ಏನಂದ್ರೆ ಇದುವರೆಗೂ ಕೂಡ ಸಣ್ಣ ಪ್ರಮಾಣದಲ್ಲಿ ಮತ್ತೆ ತಬ್ಲಿಗಿ ಸೋಂಕಿನಿಂದ ಚೇತರಿಸಿಕೊಳ್ಳುತ್ತಿದ್ದ ಮಂಡ್ಯಕ್ಕೆ ಕಳೆದ ಒಂದು ವಾರದಿಂದ ಈ ಮುಂಬೈನ ವಲಸಿಗರ ಏನು ಪ್ರಮಾಣ ಹೆಚ್ಚಾಗಿದ್ರಿಂದ ಈಗಾಗಲೇ ಕೂಡ ಸಾಕಷ್ಟು ಸುಮಾರು 1.5 ಸಾವಿರ ಜನರನ್ನು ಕೂಡ ಕ್ವಾರಂಟೈನ್ ಮಾಡಿಲ್ಲ. ಈಗ ಕ್ವಾರಂಟೈನ್ ಮಾಡಿರುವಂತಹ ಬಹುತೇಕರಲ್ಲಿ ಈಗ ಸೋಂಕು ಪತ್ತೆ ಆಗ್ತಿರುವಂತದ್ದು. ಇಂದು ಕೂಡ ಸುಮಾರು 18 ಮುಂಬೈನಿಂದ ಬಂದಂತಹ ಸೋಂಕು ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದ್ರೆ P1 8 69 ಇಂದ ಸುಮಾರು 14 ಜನಕ್ಕೆ ಕೂಡ ಕಾಣಿಸಿಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಮಂಡ್ಯವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ ಅಂತ ಹೇಳ್ಬೋದು ಮುಂಬೈ ಸೋಂಕು. ಯಾಕೆಂದ್ರೆ ಇದುವರೆಗೂ ಕೂಡ ಮಂಡ್ಯದಲ್ಲಿ ಇದ್ದಂಥದ್ದು ಕೇವಲ ತಬ್ಲಿಗಿ ಸೋಂಕು ಮಾತ್ರ ಮಳವಳ್ಳಿ ಭಾಗದಲ್ಲಿ ಕಾಣಿಸ್ಕೊಂಡಿತ್ತು. ಅದು ಕೂಡ ಬಹುತೇಕ ಕಡಿಮೆ ಆಗುವ ಹಂತದಲ್ಲಿ ಇದೀಗ ಮುಂಬೈನ ಸೋಂಕು ಈಗ ಬಿಟ್ಟು ಬಿಡದಂತೆ ಕಾಣ್ತಿರೋದು ನಿಜಕ್ಕೂ ಕೂಡ ಮಂಡ್ಯದ ಒಂದು ಪಾಲಿಗೆ ಒಂದು ಕರಾಳ ದಿನ ಅಂತಾನೆ ಹೇಳ್ಬೋದು ಶರ್ಮಿತಾ. ಅಂದ್ರೆ ಆ ಮೃತದೇಹ ತಂದಿದ್ದಂತ ಎಫೆಕ್ಟ್ ಇನ್ನೂ ಕೂಡ ಕಾಣಿಸ್ಕೊಳ್ತಾ ಇದೆಯಾ ಅಥವಾ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ? ಏನು ಕಳೆದ ಒಂದು ವಾರದ ಹಿಂದೆ ಬಂದಂತ ಮೃತದೇಹದ ಜೊತೆಗೆ ಏನು ಮುಂಬೈನಿಂದ ಬಂದಂತ ಸಾಕಷ್ಟು ಜನರಲ್ಲಿ ಈಗ ಈ ಒಂದು ಕೊರೋನಾ ಪಾಸಿಟಿವ್ ಕೇಸ್ಗಳು ಕಾಣ್ತಾ ಇರುವಂತದ್ದು. ಯಾಕೆಂದ್ರೆ ಮುಂಬೈನಲ್ಲಿ ಬಹುತೇಕವಾಗಿ ಕಾಡ್ತಿರುವಂತದ್ದು ಕೊರೋನಾ ಒಂದು ಪ್ರಕರಣ. ಹಾಗಾಗಿ ಅಲ್ಲಿದ್ದಂತ ಬಹುತೇಕ ಕನ್ನಡಿಗರು ಈಗ ಇತ್ತೀಚೆಗೆ ಕಳೆದ ಒಂದು ವಾರದಿಂದ ಆ ಮಂಡ್ಯಕ್ಕೆ ಅದರಲ್ಲೂ ಕೂಡ ಕೆಆರ್ಪೇಟೆ ಭಾಗಕ್ಕೆ ಬಂದಿರುವಂತದ್ದು. ಏನೀಗ ಕೆಆರ್ಪೇಟೆಗೆ ಬಂದಿರುವಂತಹ ಬಹುತೇಕ ಮುಂಬೈ ಕೆಆರ್ಪೇಟೆಯ ಬಹುತೇಕ ವಸತಿ ಶಾಲೆಗಳಲ್ಲಿ ಈಗ ಕ್ವಾರಂಟೈನ್ ಮಾಡಲಾಗಿದೆ. ಕ್ವಾರಂಟೈನ್ ಮಾಡಿರೋ ಸಾಧ್ಯತೆಯಿಂದಲೇ ಮಂಡ್ಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಈಗಾಗಲೇ ಅವರಲ್ಲೇ ಕೂಡ ಸಾಕಷ್ಟು ಒಂದು ಪ್ರಮಾಣದಲ್ಲಿ ಒಂದು ಸೋಂಕು ಕಾಣಿಸ್ಕೊಳ್ತಾ ಇದೆ. ಅಕಸ್ಮಾತ್ ಅವರೇನಾದ್ರೂ ಡೈರೆಕ್ಟ್ ಆಗಿ ಊರಿಗೆ ಅಥವಾ ಮನೆಗೆ ಹೋಗಿದ್ರೆ ನಿಜಕ್ಕೂ ಕೂಡ ಮಂಡ್ಯದ ಗ್ರಾಮೀಣ ಭಾಗದಂತೂ ಸಖತ್ತಾಗಿನೇ ಕೂಡ ಈ ಒಂದು ಕರೋನಾ ಪ್ರಕರಣ ಸಾಕಷ್ಟು ಹೆಚ್ಚಾಗ್ತಿತ್ತು. ಆದ್ರೆ ಜಿಲ್ಲಾಡಳಿತ ಒಂದು ಮುಂಜಾಗ್ರತಾ ಕ್ರಮವಾಗಿ ಈಗ ಏನು ಮುಂಬೈನಿಂದ ಬಂದಿರುವಂತ ಸುಮಾರು 1.5 ಸಾವಿರ ಜನರನ್ನ ಏನು ತಾಲೂಕಿನ ವಿವಿಧ ಕಡೆ ಒಂದು ಕ್ವಾರಂಟೈನ್ ಮಾಡಿರೋ ಕಾರಣದಿಂದ ಈಗ ಹಂತ ಹಂತವಾಗಿ ಈಗ ಒಂದು ಏರಿಕೆ ಆಗ್ತಿರುವಂತದ್ದು. ಯಾಕೆಂದ್ರೆ ಇವತ್ತು ಒಂದೇ ದಿನ ಈಗ 22 ಪ್ರಕರಣಗಳು ಕೂಡ ಈಗ ಸೋಂಕು ಕಾಣಿಸಿಕೊಂಡಂತದ್ದು ಮಂಡ್ಯ ಜಿಲ್ಲೆ ಮತ್ತು ಜೊತೆಗೆ ಕೆಆರ್ಪೇಟೆ ಭಾಗದಲ್ಲಿ ಈಗ ಜನರ ಒಂದು ಆತಂಕಕ್ಕೆ ಕಾರಣ ಆಗಿರುವಂತದ್ದು ಶರ್ಮಿತಾ. ಥ್ಯಾಂಕ್ ಯು ರಾಘವೇಂದ್ರ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ಹಾಸನ ಜಿಲ್ಲೆಯನ್ನು ಕೂಡ ಕಾಡ್ತಾ ಇದೆ ಮುಂಬೈನ ಲಿಂಕ್ ಸೋಂಕು ಸ್ಪ್ರೆಡ್ ಆಗ್ತಾ ಇದೆ. ಅಲ್ಲಿಂದ ಬಂದವರಲ್ಲಿ ಎಲ್ಲ 6 ಕೇಸ್ಗಳು, ಇವತ್ತು ಹಾಸನದಲ್ಲಿ 6 ಪಾಸಿಟಿವ್ ಕೇಸ್ ಬಂದಿರೋದು, ಆ ಎಲ್ಲ 6 ಕೇಸ್ಗಳಿಗೂ ಇರೋದು ಮತ್ತದೇ ಮುಂಬೈ ಪ್ರವಾಸದ ಲಿಂಕ್. ಹಾಗಾಗಿ ಜಿಲ್ಲೆಯಲ್ಲಿ ಮುಂಬೈ ಸೋಂಕಿನ ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಹಾಸನ ರಿಪೋರ್ಟರ್ ಅಶೋಕ್. ಅಶೋಕ್, 6 ಕೇಸು ಇವತ್ತು ಮುಂಬೈನ ಲಿಂಕಿಂದ ಪಾಸಿಟಿವ್ ಬಂದಿರೋದು ಅಂತ ಗೊತ್ತಾಗಿದೆ. ಈಗ ಎಷ್ಟು ಜನ ಕ್ವಾರಂಟೈನ್ ಅಲ್ಲಿ ಇದ್ದಾರೆ, ಇವ್ರ ಟ್ರಾವೆಲ್ ಹಿಸ್ಟ್ರಿ ಏನ್ ಅಂತ ಹೇಳ್ತಾ ಇದೆ, ಯಾರು ಕಾಂಟ್ಯಾಕ್ಟ್ ಬಂದಿದ್ದಾರೆ ಇವರುಗಳಿಗೆ? ಶರ್ಮಿತ, ಏನು ಮುಂಬೈನ ನಂಟಿನಿಂದಾಗಿ ಹಾಸನ ಜಿಲ್ಲೆಯಲ್ಲಿ ಕರೋನಾ ಪಾಸಿಟಿವ್ ಹೆಚ್ಚಾಗಿರುವಂತಹದ್ದು. May 12 ಕರೋನಾ ಇಲ್ಲಿ ಒಕ್ಕರಿಸಿರುವಂತಹದ್ದು. ಇದು ಒಂದೇ ದಿನ 6 ಕೇಸ್ಗಳು ಪಾಸಿಟಿವ್ ಬಂದಿದೆ. ಇದರಲ್ಲಿ ಹಾಲೂರಿನ ಒಂದೇ ಕುಟುಂಬದ ತಂದೆ ತಾಯಿ ಮತ್ತು ಮೂವರಿಗೆ ಸೋಂಕಿದ್ರೆ, ಚನ್ನರಾಯಪಟ್ಟಣದ ಇಬ್ಬರಿಗೆ ಮತ್ತು ವಲನೇಶ್ಪುರದ ಒಬ್ಬರಿಗೆ, ಒಟ್ಟು 6 ಮಂದಿಗೆ ಇಂದು ಕರೋನ ಪಾಸಿಟಿವ್ ಬಂದಿರುವಂತಹದ್ದು. ಎಲ್ಲರೂ ಕೂಡ ಮುಂಬೈ ಮೂಲದವರು. ಮುಂಬೈನಿಂದ ನೇರವಾಗಿ ಏನು ಖಾಸಗಿ ಕಾರಿನಲ್ಲಿ ಅವರು ಬಂದಿದ್ದಾರೆ, ಅವರ ಸ್ವಂತ ಕಾರಿನಲ್ಲಿ. ಇನ್ನೊಬ್ಬರು ಏನು ಚನ್ನರಾಯಪಟ್ಟಣದ ಇಬ್ಬರು ಮತ್ತು ವಲನೇಶ್ಪುರದ ಒಬ್ಬರು ಏನು ಬಸ್ನಲ್ಲಿ ಬಂದಿರುವಂತದ್ದು. ಕಳೆದ May 13 ಹಾಸನಕ್ಕೆ ಒಂದು ಮುಂಬೈನಿಂದ ಬಸ್ ಬರುತ್ತೆ. ಆ ಬಸ್ ನಲ್ಲಿ ಇದ್ದಂತವ್ರಿಗೆ ನಿನ್ನೆ 2 ಪಾಸಿಟಿವ್ ಬಂದಿತ್ತು. ಮತ್ತೆ ಅದೇ ಬಸ್ ನಲ್ಲಿ ಇದ್ದಂತಹ 26 ಮಂದಿ ಒಟ್ಟಿಗೆ ಪ್ರಯಾಣ ಮಾಡಿದ್ರು. ಅದರಲ್ಲಿ ಇಬ್ಬರಿಗೆ ಇವತ್ತು ಪಾಸಿಟಿವ್ ಬಂದಿರುವಂತದ್ದು. ಉಳಿದ 18 ಮಂದಿಗೂ ಕೂಡ ಕರೋನ ಪಾಸಿಟಿವ್ ಬರುತ್ತೆ ಅನ್ನುವಂತ ಮಾಹಿತಿ ಏನೋ ಮಾಹಿತಿಯನ್ನ ಜಿಲ್ಲಾಡಳಿತ ಹೇಳಲಾಗ್ತಿರುವಂತದ್ದು. ಇವರೆಲ್ಲರೂ ಕೂಡ ಒಂದೇ ಬಸ್ ನಲ್ಲಿ 26 ಮಂದಿ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಹಾಸನ ಜಿಲ್ಲೆಯಲ್ಲಿ ಜಿಲ್ಲೆಯ ಅರಸೀಕೆರೆ ತಾಲೂಕು ಮತ್ತು ಏನು ಒಳನರಸೀಪುರ ಮತ್ತು ಚನ್ನರಾಯಪಟ್ಟಣ ಈ 3 ತಾಲೂಕುಗಳಲ್ಲಿ, ಜೊತೆಗೆ ಅರಕಲಗೂಡು ಈ 4 ತಾಲೂಕುಗಳಲ್ಲೂ ಕೂಡ ಅಲ್ಲಲ್ಲಿ ಆಯಾ ಏನು ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ಈಗಾಗಲೇ ಹಾಸನ ಜಿಲ್ಲೆಗೆ ಜಿಲ್ಲಾಡಳಿತದ ಮಾಹಿತಿ ಪ್ರಕಾರ 1400 ಮಂದಿ ಮುಂಬೈನಿಂದ ಬಂದಿದ್ದಾರೆ ಅನ್ನುವಂತ ಮಾಹಿತಿಯನ್ನ
ಏನೋ ಜಿಲ್ಲಾಧಿಕಾರಿ ನೀರು ಹಿಡಿದ್ರು. ಇದರಿಂದಾಗಿ ಹಾಸನ ಜಿಲ್ಲೆಯಲ್ಲಿ ಇವರೆಲ್ಲರೂ ಕೂಡ ಪಾಸಿಟಿವ್ ಬರಬಹುದು ಅನ್ನುವಂತ ಹಾಸನ ಜಿಲ್ಲೆಯ ಜನರು ಒಂದು ರೀತಿ ಆತಂಕನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಹಾಸನದಿಂದ ಮತ್ತೆ ಏನು ಸೇವಾ ಸಿಂಧು ಆಪ್ ನಲ್ಲಿ 1200 ಮಂದಿ ಈಗಾಗಲೇ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ. ಇವರಿಗೆ ಕಳೆದ 2 ದಿನದಿಂದ ಯಾರು ಹಾಸನಕ್ಕೆ ಬರಬೇಡಿ ಅನ್ನುವಂತ ಮೆಸೇಜ್ ಅನ್ನ ಜಿಲ್ಲಾಡಳಿತದಿಂದ 3-4 ದಿನದಿಂದ ಕಳಿಸಿದ್ರು. ಈಗ ಮತ್ತೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮತ್ತು ಏನು ಕೇಂದ್ರ ಸರ್ಕಾರದ ನಿಯಮದಂತೆ ಅವರಿಗೂ ಕೂಡ ನಾವು ಬರಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕಾಗುತ್ತೆ. ಜೊತೆಗೆ ಇಲ್ಲಿ ಹಾಸನ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ ಅನ್ನುವಂತ ಮಾಹಿತಿಯನ್ನ ಜಿಲ್ಲಾಡಳಿತ ಹೇಳ್ತಾ ಇದೆ. ಇದರಿಂದಾಗಿ ಆ 1400 ಮಂದಿ ಏನು ಒಂದು ವೇಳೆ ಬಂದ್ರೆ ಹಾಸನಕ್ಕೆ ಬಂದ್ರೆ 1200 ಮಂದಿ ಹಾಸನಕ್ಕೆ ಬಂದ್ರೆ ಮತ್ತಷ್ಟು ಹಾಸನದಲ್ಲಿ ಕೊರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗಿದೆ, ಜೊತೆಗೆ ಹೆಚ್ಚಾಗುವಂತ ಸಾಧ್ಯತೆ ಹೆಚ್ಚಿದೆ. ಜೊತೆಗೆ ಮೇ 12 ಹಿಂದಕ್ಕೆ ಮೇ 12 ಕೂಡ ಒಂದೇ ಒಂದು ಪಾಸಿಟಿವ್ ಕೇಸ್ ಇರಲಿಲ್ಲ. ಎಲ್ಲರೂ ಕೂಡ ಏನು ಹಾಸನ ಜಿಲ್ಲೆಯಾದ್ಯಂತ ಸಂಪೂರ್ಣವಾಗಿ ನೆಗೆಟಿವ್ ಇತ್ತು, ಜೊತೆಗೆ ಗ್ರೀನ್ ಝೋನ್ ಇತ್ತು. ಹಾಸನ ಜಿಲ್ಲೆಯ ಜನರು ತಕ್ಕಮಟ್ಟಿಗೆ ಇದ್ರು. ಆದ್ರೆ ಈಗ ಈ ಕೊರೋನಾ ಮುಂಬೈನಿಂದ ಯಾವಾಗ ಹೊರ ರಾಜ್ಯದಿಂದ ಏನು ತಮ್ಮ ತಮ್ಮ ಜಿಲ್ಲೆಗೆ ಹೋಗ್ಲಿಕ್ಕೆ ತಮ್ಮ ತಮ್ಮ ರಾಜ್ಯಗಳಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಆಗ ಈ ಕೊರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗಿರುವಂತದ್ದು. ಈ ಮೇ 12 ಈಚೆಗೆ ಈವರೆಗೆ ಕೂಡ 26 ಮಂದಿ ಏನು ಮಂದಿಗೆ ಸೋಂಕು ಕೊರೋನಾ ಸೋಂಕು ತಗಲಿದೆ. ಜೊತೆಗೆ ಇವರ ಜೊತೆಲಿ ಬಂದಂತ ಕಾರ್ನಲ್ಲಿ ಬಂದಿದ್ದವರಿಗೆ ಮತ್ತೆ ಕೊರೋನಾ ಪಾಸಿಟಿವ್ ಬರುವಂತ ಇವತ್ತು ಸಾಧ್ಯತೆ ಇದೆ. ಅದನ್ನ ಈಗಾಗಲೇ ಲ್ಯಾಬ್ಗೆ ರಿಪೋರ್ಟ್ ಅನ್ನ ಕಳಿಸಿದ್ದಾರೆ. ಸಂಜೆ ಒಳಗೆ ಮತ್ತಷ್ಟು ಕೊರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಆ ರಿಪೋರ್ಟ್ ಕೂಡ ಬರಲಿದೆ. ಜೊತೆಗೆ ಇದಲ್ಲದೆ ಇಂದು ಹಾಸನ ಜಿಲ್ಲೆಯಿಂದ ಹೊರ ರಾಜ್ಯಕ್ಕೆ ಒಂದು ಏನು ಟ್ರೈನ್ ಅನ್ನ ಬೀಳಾಗಿರುವಂತದ್ದು. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ 1500 ಮಂದಿ ಬಿಹಾರಿ ಕಾರ್ಮಿಕರು ಬೆಳಗ್ಗೆಯಿಂದಲೂ ಕೂಡ ಕಾಯ್ತಿದ್ದಾರೆ. ಅವರು ಕೂಡ ಬಿಹಾರಕ್ಕೆ ಈಗ ಇದೇ ಟ್ರೈನ್ ನಲ್ಲಿ ಸಂಜೆ 5 ಗಂಟೆಗೆ ತೆರಳಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಮುಂಬೈ ನಂಟರಿಂದ ಹಾಸನ ಜಿಲ್ಲೆಯಾದ್ಯಂತ ಕೊರೋನಾ ಮಹಾಮಾರಿ ವಕ್ಕರಿಸಿದ್ದು ಜಿಲ್ಲೆಯ ಇಡೀ ಜಿಲ್ಲೆಯಲ್ಲಿ ಒಂದ್ ರೀತಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ಅಶೋಕ್. ತಮ್ಮ ಇನ್ಫಾರ್ಮೇಶನ್ಗೆ ಮತ್ತಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲಾಕ್ಡೌನ್ 4.0 ಮಾರ್ಗಸೂಚಿ ಪ್ರಕಟವಾಗುತ್ತೆ ಕೇಂದ್ರ ಗೃಹ ಇಲಾಖೆಯಿಂದ. ಅಂದ್ರೆ ನಾಳೆಯಿಂದ ನಮ್ಮ ಲೈಫ್ ಸ್ಟೈಲ್ ಹೆಂಗಿರಬೇಕು ಅಂತ, ಬಟ್ ಹೊಸ ರೂಪದಲ್ಲಿ ಇರುತ್ತೆ ಅಂತ ನರೇಂದ್ರ ಮೋದಿ ಅವರೇ ಹೇಳಿರೋದ್ರಿಂದ ಬಹುತೇಕ ಎಲ್ಲಾ ವಲಯಗಳಲ್ಲೂ ಸಡಿಲಿಕೆ ಕೊಡುವಂತ ಚಾನ್ಸಸ್ ಜಾಸ್ತಿ ಇರೋದು. ಅಲ್ಲಿಗೆ 54 ದಿನಗಳ ಲಾಕ್ಡೌನ್ ಇಂದ ಬಿಗ್ ರಿಲೀಫ್ ಸಿಗುತ್ತಾ ಅನ್ನೋದನ್ನ ನೋಡಬೇಕು. ಬಟ್ ಇತ್ತೀಚೆಗೆ ನಾವು ಗಮನಿಸ್ಕೊಂಡು ಬಂದಂಗೆ ಈಗ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅಫ್ಕೋರ್ಸ್ ಲಾಕ್ಡೌನ್ ಮಾಡಿದ್ರಿಂದ ಹತೋಟಿಯಲ್ಲಿ ಇತ್ತು, ಕೊರೋನಾ ಕಂಟ್ರೋಲ್ ಬಂದಿತ್ತು. ಬಟ್ ಇವಾಗ ಅನಿವಾರ್ಯ ಪರಿಸ್ಥಿತಿ, ಆರ್ಥಿಕತೆ ಇವಾಗ ಕುಸಿದು ಹೋಗ್ತಾ ಇದೆ, ಪುನಶ್ಚೇತನ ಅದಕ್ಕೆ ಆಗ್ಲೇಬೇಕಾಗುತ್ತೆ. ಮತ್ತೆ ಎಷ್ಟು ದಿನ ಅಂತ ಲಾಕ್ಡೌನ್ ಮಾಡಿಕೊಳ್ಳಕ್ಕೆ ಸಾಧ್ಯ, ಸಾಕಷ್ಟು ಸಮಸ್ಯೆಗಳು ಆಗಿದೆ. ಹಂಗಾಗಿ ಈಗ ರಾಜ್ಯಗಳಿಗೆ ವಲಯವಾರು ವಿಂಗಡಣೆಯ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರ ಕೊಡಬಹುದು. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಮಾತ್ರ ಲಾಕ್ಡೌನ್ ಅನ್ನ ಕಂಟಿನ್ಯೂ ಮಾಡಿ ಯಥಾಸ್ಥಿತಿಯನ್ನ ಈ ಕಂಟಿನ್ಯೂ ಮಾಡಕ್ ಹೇಳಿ, ಹಸಿರು ಮತ್ತೆ ಹಳದಿ ವಲಯಗಳಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡುವಂತ ಚಾನ್ಸಸ್ ಇದೆ. ಬಟ್ ಇವಾಗ ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಈ ವಿಚಾರದಲ್ಲಿ ಕೊಡುವಂತ ಚಾನ್ಸಸ್ ಇದೆ. ಈಗ ಹಂತ ಹಂತವಾಗಿ ಬಸ್, ರೈಲು, ಮೆಟ್ರೋ ಸಂಚಾರವನ್ನ ಸ್ಟಾರ್ಟ್ ಮಾಡಬಹುದು, ಅನುಮತಿ ಸಿಗಬಹುದು ಸಂಚಾರಕ್ಕೆ. ಮತ್ತೆ ಟ್ಯಾಕ್ಸಿ, ಆಟೋ, ನಗರ ಸಾರಿಗೆ ಸಂಚಾರಕ್ಕೂ ಕೂಡ ಅನುಮತಿ ಕೊಡುವಂತ ಚಾನ್ಸಸ್ ಇದೆ. ಆನ್ಲೈನ್ ಎಲ್ಲ ಕ್ಲೋಸ್ ಮಾಡಿದ್ರು, ಆನ್ಲೈನ್ ನಲ್ಲಿ ಎಲ್ಲಾ ವಸ್ತುಗಳ ಮಾರಾಟಕ್ಕೆ ಅವಕಾಶವನ್ನ ಇನ್ ಮುಂದೆ ಮಾಡಿಕೊಡುವಂತ ಸಾಧ್ಯತೆ ಇದೆ, ಅದು ಲಾಕ್ಡೌನ್ 4.0 ನಲ್ಲಿ. ನಾಳೆಯಿಂದ ನಾವು ಹೆಂಗ್ ಜೀವನ ಮಾಡಬೇಕು ಅನ್ನೋ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಮಾರ್ಗಸೂಚಿಯನ್ನ ಪ್ರಕಟಗೊಳಿಸುತ್ತೆ. ಈ ಹಿಂದೆ ಅಂದ್ರೆ ಇವತ್ತಿನ ತನಕ ಯಾವ ತರ ಲಾಕ್ಡೌನ್ ಇತ್ತು ಆತರ ಇರೋದಿಲ್ಲ ನಾಳೆಯಿಂದ. ಒಂದಿಷ್ಟು ಚೇಂಜಸ್ ಅಂತೂ ಅಫ್ಕೋರ್ಸ್ ಆಗೇ ಆಗುತ್ತೆ. ಈ ಬಗ್ಗೆ ಒಂದು ಹಿಂಟ್ ಅನ್ನ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿರೋದ್ರಿಂದ ನಾಳೆಯಿಂದ ಯಾವ ತರ ಇರುತ್ತೆ ಹೊಸ ರೂಲ್ಸ್ ಅನ್ನೋದನ್ನ ನೋಡ್ಬೇಕು. ಅದಿನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಸ ಮಾರ್ಗಸೂಚಿ ಅಂದ್ರೆ ನಾಳೆಯಿಂದ 4.0 ಲಾಕ್ಡೌನ್ ಯಾವ ತರ ಜಾರಿಯಲ್ಲಿರುತ್ತೆ, ನಾವೇನೆಲ್ಲ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ಹೇಳುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಸ್ವಾತಂತ್ರ್ಯವನ್ನ ಅಂದ್ರೆ ಏನ್ ಮಾಡಬೇಕು ಏನ್ ಮಾಡಬಾರದು, ಯಾವ್ದನ್ನ ಓಪನ್ ಮಾಡಬೇಕು ಯಾವ್ದನ್ನ ಕ್ಲೋಸ್ ಆಗಿ ಇಡಬೇಕು, ಆ ಸ್ವಾತಂತ್ರ್ಯವನ್ನ ಆಯಾ ರಾಜ್ಯ ಸರ್ಕಾರಗಳಿಗೆ ಕೊಡುವಂತ ಚಾನ್ಸಸ್ ಇದೆ. ಯಾಕಂದ್ರೆ ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಲಾಸ್ಟ್ ವೀಕ್ ಅಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿದಾಗ ಎಲ್ಲರೂ ಕೂಡ ಒಂದಿಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಮತ್ತೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆ ಆಧಾರದ ಮೇಲೆ ಈಗ ಆಯಾ ರಾಜ್ಯಗಳಿಗೆ ಸ್ವಾತಂತ್ರ್ಯವನ್ನ ಕೊಡುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರೋದು. ಹಂತ ಹಂತವಾಗಿ ರೈಲು ವಿಮಾನಯಾನ ಸೇವೆಗೆ ಅವಕಾಶ ಕೊಡಬಹುದು ಆರಂಭ ಮಾಡೋದಕ್ಕೆ. ಕ್ರಮೇಣ ಮದ್ಯ ಮಾರಾಟ ಹೆಚ್ಚಿಸುವ ಬಗ್ಗೆ ಈಗ ಒಪ್ಪಿಗೆ ಕೊಡುವಂತ ಚಾನ್ಸಸ್ ಕೂಡ ಇದೆ. ವಲಯವಾರು ವಿಂಗಡಣೆ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿರುವಂತ ವಿಚಾರ ಅಂತ ಕೇಂದ್ರ ಸರ್ಕಾರ ಹೇಳಬಹುದು. ನಿಯಮಗಳನ್ನ ಏನೆಲ್ಲ ರೂಪಿಸಬೇಕು ಅದು ರಾಜ್ಯ ಸರ್ಕಾರಕ್ಕೆ ಬಿಡಬಹುದೇನೋ. ಈಗ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಮಾತ್ರ ಅವಕಾಶ ಇರೋದಿಲ್ಲ ಲಾಕ್ಡೌನ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ, ಕೇಂದ್ರ ಸರ್ಕಾರನು ಹೇಳಬಹುದು ಮತ್ತೆ ರಾಜ್ಯ ಸರ್ಕಾರನು ಕೂಡ ಇದಕ್ಕೆ ಈಗ ಮಾರ್ಗಸೂಚಿಯಲ್ಲಿ ತಿಳಿಸಬಹುದು ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಯಾವ ತರ ಇರುತ್ತೆ ಅಂತ. ಇನ್ನು ಗ್ರೀನ್ ಝೋನ್ಗಳಲ್ಲಿ ಅಂದ್ರೆ ಅಫ್ಕೋರ್ಸ್ ಒಂದು ಪಾಸಿಟಿವ್ ಕೇಸಸ್ ಇರೋದಿಲ್ಲ, ಅಲ್ಲಿ ಎಲ್ಲಾ ಚಟುವಟಿಕೆಗಳಿಗೂ ಅವಕಾಶ ಕೊಡುವಂತ ಚಾನ್ಸಸ್ ಇದೆ. ಮತ್ತಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ.
ವೆಲ್ಕಮ್ ಬ್ಯಾಕ್. ಕೆಎಸ್ಆರ್ಟಿಸಿ ಬಸ್ ಸಂಚಾರಕ್ಕೆ ಹಸಿರು ನಿಶಾನೆ ತೋರಿಸುವಂತ ಸಾಧ್ಯತೆ ಇದೆ ಸಂಚಾರಕ್ಕೆ. ಹಾಗಾಗಿ ರಾಜ್ಯಾದ್ಯಂತ ಬಸ್ಗಳ ಸಂಚಾರಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಎಲ್ಲಾ ತಯಾರಿಯನ್ನ ನಿಗಮ ಮಾಡಿಕೊಳ್ತಾ ಇದೆ. ಆಯಾ ಡಿಪೋದಲ್ಲಿ ಸಿಬ್ಬಂದಿಗಳಿಗೂ ಈಗ ಹೇಳ್ಬಿಟ್ಟಿದ್ದಾರೆ, ಬರಬೇಕು, ಕರ್ತವ್ಯಕ್ಕೆ ಹಾಜರಾಗಬೇಕು, ಬರೋಕ್ಕೂ ಮುಂಚೆ ಹೆಲ್ತ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ನೀವು ತಗೊಂಡು ಬರಬೇಕು ಅಂತ. ಈಗ ರಾಜ್ಯಾದ್ಯಂತ ಒಂದು ನಿಶಾನೆ ಸಿಗೋದಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ಯಾವಾಗ ಆದೇಶ ಕೊಡುತ್ತೆ ತತ್ಕ್ಷಣಕ್ಕೆ ಅದರ ಸಂಚಾರವನ್ನು ಆರಂಭ ಮಾಡೋದು ಅಂತ. ಈಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಏನು ಮಾರ್ಗಸೂಚಿ ಪ್ರಕಟಗೊಳಿಸುತ್ತೆ ಅಧಿಕೃತವಾಗಿ, ಅದಕ್ಕೋಸ್ಕರ ವೈಟ್ ಮಾಡ್ತಾ ಇದೆ. ಬಟ್ ಇವಾಗ ಕೆಎಸ್ಆರ್ಟಿಸಿ ಬಸ್ ಸಂಚಾರಕ್ಕೆ ಏನೆಲ್ಲ ತಯಾರಿಗಳು ಬೇಕು, ನಿಗಮ ಅದನ್ನೆಲ್ಲ ಮಾಡಿಕೊಂಡು ರೆಡಿಯಾಗಿ ಕಾಯ್ತಾ ಇದೆ. ಈಗ ಒಂದ್ಸತಿ ಎಸ್ ಓಕೆ ನೀವು ಸಂಚಾರವನ್ನ ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಂತೆ, ಅದು ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ, ಸೊ ಸಂಚಾರ ಸ್ಟಾರ್ಟ್ ಆಗುತ್ತೆ. ಮತ್ತೆ ಬಸ್ ಸ್ಟ್ಯಾಂಡ್ ಗಳಲ್ಲೂ ಅಷ್ಟು ನಾವು ನೋಡ್ತಾ ಇದೀವಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೋಸ್ಕರ ಅಲ್ಲಿ ಮಾರ್ಕ್ ಗಳನ್ನು ಹಾಕಿದ್ದಾರೆ. ಯಾರ್ಯಾರು ಯಾವ ಮಾರ್ಗದಲ್ಲಿ ಹೋಗಬೇಕು, ಆರೋ ಮಾರ್ಕ್ಗಳೆಲ್ಲ ಹಾಕಿದ್ದಾರೆ. ಒಟ್ಟಿನಲ್ಲಿ ಅಲ್ಲೂ ಕೂಡ ಅಂದ್ರೆ ಹೇಳಿ ಕೇಳಿ ಇದು ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಒಬ್ರಿಗಿದ್ರು ಕೂಡ ಸಾಕು ಸಮಸ್ಯೆ ಆಗುತ್ತೆ. ಮತ್ತೆ ಬೇರೆ ಬೇರೆ ಊರ್ ಪ್ರಯಾಣ ಮಾಡೋರೆಲ್ಲ ಬಂದ್ಬಿಡ್ತಾರೆ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಮೆಜೆಸ್ಟಿಕ್ ಅಂತಾನೆ ನಾವು ತಗೊಂಡ್ರೆ ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ. ಅಂದ್ರೆ ಇದು ಹೇಳಿ ಕೇಳಿ ಇವಾಗ ಒಂದ್ಸತಿ ನೀವು ಬಸ್ ಬಿಡ್ತೀವಿ ಅಂತ ಹೇಳಿದ ತಕ್ಷಣ, ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟ ತಕ್ಷಣ ಅಫ್ಕೋರ್ಸ್ ಸಾಕಷ್ಟು ಜನ ಊರ್ಗೆ ಹೋದ್ರೆ ಸಾಕಪ್ಪ ಅಂತ ಬಂದ್ಬಿಡ್ತಾರೆ. ಸದ್ಯಕ್ಕೆ ಯಾವ ತರ ಪ್ರಿಪರೇಷನ್ ಎಲ್ಲ ಆಗಿದೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು, ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮುನಿರಾಜು, ದೃಶ್ಯದಲ್ಲಿ ನಾವು ಆ ಸೋಷಿಯಲ್ ಡಿಸ್ಟೆನ್ಸ್ ಹೆಂಗ್ ಮೇಂಟೈನ್ ಮಾಡೋದಕ್ಕೆ ಮಾರ್ಕ್ ಎಲ್ಲ ಹಾಕಿದ್ದಾರೆ ಅಂತ ನಾವು ನೋಡ್ತಾ ಇದೀವಿ. ಇನ್ ಬಸ್ ಒಳಗಡೆನೂ ಅಷ್ಟೇ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ಈ ಹಿಂದೆ ತುಂಬಿಸ್ಕೊಂಡು ಹೋಗ್ತಿದ್ರಲ್ಲ, ಹಂಗೆ ಅಲ್ಲಿ ಫಿಲ್ ಅಪ್ ಮಾಡಕ್ ಆಗಲ್ಲ. ಸೊ ಸಿದ್ಧತೆಗಳಂದ್ರೆ ಯಾವ ತರ ನಡೆದಿದೆ ಅಲ್ಲಿ? ಶರ್ಮಿತಾ, ನಾಳೆಯಿಂದ ನಾಲ್ಕನೇ ಹಂತದ ಲಾಕ್ಡೌನ್ ಇರುತ್ತೆ, ಮತ್ತೆ ಅದರಲ್ಲಿ ಕೆಲವು ಷರತ್ತುಗಳೊಂದಿಗೆ ಬಸ್ ಸಂಚಾರಕ್ಕೂ ಸಹ ಒಂದು ಅನುಕೂಲ ಮಾಡಿಕೊಡುವಂತ ಸಲುವಾಗಿ ಸಾರ್ವಜನಿಕ ಸಾರಿಗೆ ಸಹ ಒಂದು ನಾಳೆಯಿಂದ ರಸ್ತೆಗೆ ಇಳಿಯುತ್ತೆ. ಅದಕ್ಕೋಸ್ಕರ ಬೆಂಗಳೂರಿನ ಒಂದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಏನಿದೆ, ಈ ಒಂದು ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಅಧಿಕಾರಿಗಳು ಏನೆಲ್ಲ ಒಂದು ಮುನ್ನೆಚ್ಚರಿಕೆ ಮತ್ತೆ ವ್ಯವಸ್ಥೆಗಳು ಬೇಕು ಅದನ್ನ ಈಗಾಗಲೇ ರೆಡಿ ಮಾಡಿಕೊಂಡಿರುವಂತದ್ದು. ಸರ್ಕಾರದ ಒಂದು ಅಧಿಕೃತ ಆದೇಶ ಬಂದ ಬಳಿಕ ನಾಳೆಯಿಂದ ಕೆಎಸ್ಆರ್ಟಿಸಿ ಬಸ್ಗಳನ್ನ ರಸ್ತೆಗೆ ಇಳಿಸೋದಕ್ಕೆ ಏನು ತಯಾರಿಗಳು ಬೇಕು ಅದನ್ನ ಪೂರ್ವವಾಗಿ ಇವತ್ತೇ ಎಲ್ಲವನ್ನು ಸಹ ಮಾಡಿಕೊಂಡಿದ್ದಾರೆ. ನಾವೇನೀಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ನೋಡ್ತಾ ಇದೀವಿ, ಇದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ. ಪ್ರತಿನಿತ್ಯ ಇಲ್ಲಿ ಸಾವಿರಾರು ಜನ ಈ ಒಂದು ಬಸ್ ನಿಲ್ದಾಣದಿಂದ ರಾಜ್ಯದ ಮೂಲೆ ಮೂಲೆಗೆ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರಯಾಣ ಮಾಡ್ತಾರೆ. ಅದಕ್ಕೋಸ್ಕರ ಈಗ ಎಲ್ಲ ಹೆಚ್ಚಿನ ಒಂದು ಸುರಕ್ಷತೆ ಮತ್ತೆ ಪ್ರಯಾಣಿಕರ ಅನುಕೂಲಕ್ಕೆ ಮತ್ತೆ ಅವರ ಸೇಫ್ಟಿ ದೃಷ್ಟಿಯಿಂದಾಗಿ ಸಾಮಾಜಿಕ ಅಂತರಕ್ಕೆ ಹೆಚ್ಚಿನ ಒತ್ತನ್ನು ಇಲ್ಲಿ ಕೊಟ್ಟಿರುವುದು ನಾವು ನೋಡಬಹುದು. ಏನು ಟಿಕೆಟ್ ಪಡ್ಕೊಂಡ ಬಳಿಕ ಪ್ರತಿಯೊಬ್ಬರು ಸಾಮಾಜಿಕ ಅಂತರದಲ್ಲೇ ಬಂದು ಟಿಕೆಟ್ ಅನ್ನು ಪಡ್ಕೊಳ್ಬೇಕು, ನಂತರ ಇಲ್ಲಿಂದ ನೇರವಾಗಿ ಬಸ್ ಸ್ಟಾಪ್ ತನಕ ಹೋಗೋ ತನಕ ಸಹ ಎಲ್ಲರೂ ಸಾಮಾಜಿಕ ಅಂತರವನ್ನು ಪಾಲನೆ ಮಾಡಬೇಕು ಅನ್ನೋ ರೀತಿ ಎಲ್ಲವೂ ಸಹ ಮಾರ್ಕಿಂಗ್ ಮಾಡಿದರೆ ಒಂದು ಟಿಕ್ಕರ್ ಮತ್ತೆ ಪೇಂಟ್ ಇಂದಲೂ ಸಹ ವೈಟ್ ಪೇಂಟ್ ಇಂದ ಮಾರ್ಕಿಂಗ್ ಮಾಡಿ ಮತ್ತೆ ಆರೋ ಮಾರ್ಕ್ಗಳನ್ನು ಸಹ ಹಾಕಿದ್ದಾರೆ. ಯಾರು ಸಹ ಒಂದು ದಾರಿ ತಬ್ಬಾರ್ದು ಮತ್ತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿರುವಂತದ್ದು ಕೆಎಸ್ಆರ್ಟಿಸಿ ಇಲಾಖೆ. ಅದಕ್ಕೋಸ್ಕರ ನಾಳೆ ಏನು ಅಧಿಕೃತವಾಗಿ ಒಂದು ವೇಳೆ ಸರ್ಕಾರ ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದೆ ಅದರಲ್ಲಿ ನಾಳೆಯಿಂದಲೇ ಸಹ ರಸ್ತೆಗೆ ಕೆಎಸ್ಆರ್ಟಿಸಿ ಬಸ್ಗಳು ಇಳಿಯೋದಕ್ಕೆ ಏನೆಲ್ಲ ಒಂದು ಸಿದ್ಧತೆಗಳು ಬೇಕು ಅದನ್ನು ಅಧಿಕಾರಿಗಳು ಈಗಾಗಲೇ ಕೈಗೊಂಡಿರುತ್ತದ್ದು ನಾವೀಗ ಏನು ನೋಡ್ತಾ ಇದ್ದೀವಿ. ಕೆಎಸ್ಆರ್ಟಿಸಿ ಸಿಬ್ಬಂದಿ ಈ ಒಂದು ಬಸ್ ನಿಲ್ದಾಣದಲ್ಲಿ ಮಾರ್ಕ್ ಮಾಡುತ್ತಿರುವುದು ಸಹ ನೋಡಬಹುದು. ಏನು ರೌಂಡ್ ಆಗಿ ಒಂದು ಸ್ಟಿಕ್ಕರ್ ಅನ್ನು ಕಟ್ ಮಾಡಿದರೆ, ನಂತರ ಒಳಭಾಗದಲ್ಲಿ ಒಂದು ವೈಟ್ ಪೇಂಟ್ ಅನ್ನು ಹಾಕಿ ಅದನ್ನ ಮಾರ್ಕ್ ಮಾಡುತ್ತಿರುವುದು ಸಹ ನೋಡಬಹುದು. ಯಾವ ರೀತಿಯಾಗಿ ಪ್ರಯಾಣಿಕರು ಟಿಕೆಟ್ ಪಡ್ಕೊಂಡ ಬಳಿಕ ನೇರವಾಗಿ ಒಂದು ಸಾಮಾಜಿಕ ಅಂತರವನ್ನು ಪಾಲನೆ ಮಾಡಿಕೊಂಡು ನಂತರ ಅದನ್ನ ಬಸ್ ತನಕ ಹೋಗೋ ತನಕ ಮಾರ್ಕ್ ಅನ್ನು ಮಾಡಿರುವಂತದ್ದು, ಪ್ರತಿಯೊಬ್ಬರು ಆ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಲೇಬೇಕು ಅಂತ ಹೇಳಿ ಕಡ್ಡಾಯವಾಗಿ ಈ ಒಂದು ಮಾರ್ಕಿಂಗ್ ಮಾಡಿರುವಂತದ್ದು. ಸುಮಾರು 5 ಅಡಿ ಅಂತರವನ್ನು ಪಾಲನೆ ಮಾಡೋದಕ್ಕೆ ಈ ಒಂದು ಮಾರ್ಕಿಂಗ್ ಸಿಸ್ಟಮ್ ಅನ್ನು ಮಾಡಿದರೆ, ಮತ್ತೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಅನ್ನು ಕಡ್ಡಾಯವಾಗಿ ಪ್ರಯಾಣಿಕರು ಹೊಂದಿರಲೇಬೇಕಾಗುತ್ತೆ. ಯಾಕಂದ್ರೆ ಮಾಸ್ಕ್ ಇಲ್ಲದ ಪ್ರಯಾಣಿಕರಾಗಬಹುದು ಅಥವಾ ಸ್ಯಾನಿಟೈಸರ್ ಅನ್ನು ಬಳಕೆ ಮಾಡಿದಂಥವ್ರನ್ನ ಅಲೋ ಮಾಡೋದು ಸಹ ಕೆಎಸ್ಆರ್ಟಿಸಿ ಹಿಂದೆ ಮುಂದೆ ನೋಡ್ತಿರುವಂಥದ್ದು. ಪ್ರಯಾಣಿಕರ ಸುರಕ್ಷತೆ ಮತ್ತೆ ಕೊರೋನಾವನ್ನ ಹರಡೋದಕ್ಕೆ ಎಷ್ಟರ ಮಟ್ಟಿಗೆ ಇಲಾಖೆ ಪ್ರಯತ್ನ ಪಡಬೇಕು ಅಷ್ಟ ಒಂದು ಎಫರ್ಟ್ ಅನ್ನ ಈಗ ಆಗ್ತಿರುತ್ತದ್ದು ಸಹ ನೋಡಬಹುದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿರಾಜ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಸರ್ಕಾರಿ ಬಸ್ ರೋಡಿಗೆ ಇಳಿದ್ರು ಕೂಡ ಖಾಸಗಿ ಬಸ್ ಇಳಿಯಲ್ಲ, ಯಾಕಂದ್ರೆ ಖಾಸಗಿ ಬಸ್ ಓಡಿಸೋದು ಬೇಡ ಅಂತ ಬಸ್ ಮಾಲೀಕರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಸೆಪ್ಟೆಂಬರ್ ವರೆಗೂ ಖಾಸಗಿ ಬಸ್ಗಳು ರೋಡಿಗೆ ಇಳಿಯೋದಿಲ್ಲ. ಖಾಸಗಿ ಬಸ್ ಮಾಲೀಕರ ಒಕ್ಕೂಟದಿಂದ ಈ ಒಂದು ಮಹತ್ವದ ನಿರ್ಧಾರ ತಗೊಂಡಿದ್ದಾರೆ. ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ನಟರಾಜ್ ಶರ್ಮಾ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಗೆ 6 ತಿಂಗಳ ಸಂಪೂರ್ಣ ತೆರಿಗೆ ವಿನಾಯಿತಿ ನೀಡಬೇಕು ಅನ್ನೋ ಆಗ್ರಹವನ್ನ ಅವರು ಮಾಡಿದ್ದಾರೆ. ಸರ್ಕಾರಿ ಬಸ್ಗೆ ನಾಳೆಯಿಂದ ಅನುಮತಿ ಸಿಗೋದು ಬಹುತೇಕ ಕನ್ಫರ್ಮ್ ಆಗ್ತಾ ಇದ್ದಂತೆ. ಏನೇನು ತಯಾರಿಗಳು ಬೇಕು ಅವೆಲ್ಲವೂ ಕೂಡ ಬಸ್ ನಿಲ್ದಾಣದಲ್ಲಿ ಆಗ್ತಾ ಇದೆ. ಬಟ್ ಪ್ರೈವೇಟ್ ಬಸ್ಸಸ್ ಕತೆ ಏನು ಹಂಗಾದ್ರೆ, ಸೆಪ್ಟೆಂಬರ್ ವರೆಗೂ ರೋಡಿಗೆ ಇಳಿಸಲ್ಲ ನಾವು ನಮ್ಮ ಬಸ್ಗಳನ್ನ, ನಮ್ಗೆ 6 ತಿಂಗಳ ಸಂಪೂರ್ಣ ತೆರಿಗೆ ವಿನಾಯಿತಿ ಬೇಕು ಅಂತ ಈಗ ಆಗ್ರಹವನ್ನ ಈಗ ಮಾಡ್ತಾ ಇದ್ದಾರೆ ಸಂಘಟನೆಯವರು.
ಸರ್ಕಾರ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡಬೇಕು. ಸರ್ಕಾರಿ ಬಸ್ ರೋಡಿಗೆ ಇಳಿದ್ರು ಕೂಡ ಖಾಸಗಿ ಬಸ್ ಸೆಪ್ಟೆಂಬರ್ ತನಕ ಏನು ರೋಡಿಗೆ ಇಳಿಯಲ್ಲ ಅಂತ ಹೇಳ್ತಿದ್ದಾರೆ. ಚೇಂಜಸ್ ಆದ್ರೂ ಆಗಬಹುದು, ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.